ಜಗಳೂರುಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ತೆರೆದ ಮನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾಪ್ರಕಾಶ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ನಂತರ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ಅವರು ಶಾಲಾ ಕಾಲೇಜುಗಳ ಬಳಿ ಕಿಡಿಗೇಡಿಗಳು ರೇಗಿಸುತ್ತಾರೆ. ಮಕ್ಕಳ ಮೇಲೆ ನಡೆಯುತ್ತಿರುವ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ತಡೆಯಲು ಏಕೆ ಆಗುತ್ತಿಲ್ಲ ಎಂಬ ಪ್ರಶ್ನೆಗಳನ್ನು ಕೇಳುತ್ತಾರೆ. ಮಕ್ಕಳಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎಂಬುದರ ತಿಳುವಳಿಕೆ ವಿದ್ಯಾರ್ಥಿಗಳಿಗೆ ನೀಡುವ ಉದ್ದೇಶವೇ ನಮ್ಮ ಇಲಾಖೆ ತೆರೆದ ಮನೆ ಕಾರ್ಯಕ್ರಮವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಬಸವರಾಜ್, ಸಿಪಿಐ ಶ್ರೀನಿವಾಸರಾವ್, ಪ್ರಾಂಶುಪಾಲ್ ರಾಜೇಶ್ವರಿ ಪೂಜಾರ್ ಸೇರಿದಂತೆ ಶಾಲೆಯ ಉಪನ್ಯಾಸಕರು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಮತ್ತಿತರರಿದ್ದರು. ಅದು ನಿಮ್ಗೆ ಹೋಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಪೊಲೀಸರು ಆಗಿದ್ದಾಗ ಆ ಪೊಲೀಸರು ನಾವು ಏನೇನೆಲ್ಲ ಕೆಲಸ ಮಾಡ್ತೀವಿ, ನೀವು ಯಾವ್ಯಾವ ಸಮಸ್ಯೆಗಳು ಸಮಸ್ಯೆಗಳಾಗಿ ನಿಮ್ಮಲ್ಲಿ ಉಳಿಬಾರ್ದು. ಎಷ್ಟೊಂದು ಜನ ಪೊಲೀಸ್ ಸ್ಟೇಷನ್ಗೆ ಬರ್ಲಿಕ್ಕೆ ಹೆದರ್ತಾರೆ. ಅವಳು ಸೆಕ್ಷುವಲ್ ಹರಾಸ್ಮೆಂಟ್ ಒಂಬತ್ತನೇ ಕ್ಲಾಸ್ ಹುಡುಗಿ ಅವಳು ಲೇಟರ್ ಆಕೆ ಈಗ ಅದೇ ಹೇಳ್ತಾ ಇದ್ರು. ಈಗ ಅಷ್ಟು ಜನಕ್ಕೆ ಯಾರಾದ್ರೂ ಏನಾದ್ರು ಕೇಳಿ ಬಂದು ಮಾತಾಡಿ ಅಂದ್ರೆ ಯಾರು ಕೂಡ ಮೊದಲು ಬರ್ಲಿಲ್ಲ. ಅದಕ್ಕೆ ಯಾವುದು ಕೂಡ ಜೀವನದಲ್ಲಿ ಈಸಿ ಇರಲ್ಲ, ಈಸಿ ಆಗಿ ಯಾವುದು ಸಿಗಲ್ಲ. ಕಷ್ಟಪಟ್ರೆ ಸುಖ ಇದೆ ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ನೀವು ಕಷ್ಟ ಪಡೋದ್ರೆ ಈಗಾಗಲೇ ನಮ್ಮ ವಿದ್ಯಾರ್ಥಿನಿ ಪ್ರೀತಿಯ ವಿದ್ಯಾರ್ಥಿನಿ ಅವರು ಕ್ವಶನ್ ಕೇಳಿದ್ರು ನಮ್ಗೆ ಇಂತಹ ಮೆಸೇಜಸ್ ಬಂದ್ರೆ ಏನ್ ಮಾಡ್ಬೋದು ಅಂತ ಹೇಳಿ. ನಮ್ಮಲ್ಲಿ ಈಗಾಗಲೇ 112 ಅಂತ ಹೇಳಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ERSS ಕೂಡ ಇದೆ. ಅದಲ್ಲದೆ ಮಕ್ಕಳ ವಾಣಿ ಅಂತ ಕೂಡ ಇದೆ 1098. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಜಗಳೂರು ಪೊಲೀಸ್ ಸ್ಟೇಷನ್ ಇದೆ, ಪೊಲೀಸ್ ಠಾಣಾಧಿಕಾರಿಗಳ ನಂಬರ್ ಇದೆ. ಇದರಲ್ಲಿ ಎರಡು ಥಿಂಗ್ಸ್ ಇರ್ತದೆ, ಯಾಕಂದ್ರೆ ಮಹಿಳೆಯರ ಸಮಸ್ಯೆಗಳು ಅಂತ ಹೇಳಿದ್ರೆ ಎಲ್ಲಾ ಮಕ್ಕಳು ಹೆಣ್ಮಕ್ಳು ಅದನ್ನ ಈಸಿಯಾಗಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಅವರೇ ಹೇಳ್ತಾರೆ ಹೇಳಾದ್ಮೇಲೆ ನನಗೆ ಯಾವ ರೀತಿ ಪದ್ದ ಸಮಸ್ಯೆ ಆಗ್ತದ ಎಲ್ಲರಿಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ಬಿಟ್ರೆ ನನ್ನನ್ನ ಸಮಾಜದಲ್ಲಿ ಯಾವ ರೀತಿಯಿಂದ ನೋಡ್ತಾರ ಏನು ಅಂತೇಳಿ. ಬಟ್ ನೀವು ಅದರಿಂದ ಎಷ್ಟು ಮಾನಸಿಕ ತುಮಲಕ್ಕೆ ಒಳಗಾಗ್ತೀರಾ, ಅದರಿಂದ ಸಮಸ್ಯೆಗಳು ಜಟಿಲ ಆದಾಗ ಬೇರೆ ತರ ಆದಾಗ ನಿಮಗೆ ಗೊತ್ತಿಲ್ಲದೆ ಸಮಸ್ಯೆ ಬೇರೆ ರೀತಿಯ ಸಾಧ್ಯತೆಗಳು ಕೂಡ ಇರಬಹುದು. ಹಾಗಾಗಿ ಮೊದಲನೇದಾಗಿ ನಿಮಗೆ ಶಿಕ್ಷಣವನ್ನು ಕೊಡುವಂತಹ ಮೊದಲನೆಯ ಉದ್ದೇಶ ಅಂದ್ರೆ ಸಬಲೀಕರಣ. ಎಜುಕೇಶನ್ ಇಸ್ ಎಂಪವರ್ಮೆಂಟ್. ಎಜುಕೇಶನ್ ಅಂದ್ರೆ ನೀವು ಜಸ್ಟ್ ಏನೋ ಓದೋದಷ್ಟೇ ಅಲ್ಲ, ಆ ಓದೋದ್ರ ಜೊತೆಗೆ ಅಲ್ಲಿ ಏನ್ ಕಲಿಸ್ತಾರೆ ಅದರಿಂದ ನೀವು ನಿಮ್ಮ ಪರ್ಸನಲ್ ಜೀವನ ಅಥವಾ ನಿಮ್ಮ ಮುಂದಿನ ಜೀವನವನ್ನ ಯಾವ ರೀತಿ ಆತ್ಮಸ್ಥೈರ್ಯದಿಂದ ಮಾಡಬಹುದು. ಇವಾಗ ಇರ್ಬೋದು, ಇವಾಗ ನೀವೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಇದಾರೆ, ಈಗ ಅಫ್ಕೋರ್ಸ್ ಇನ್ನ 2-3 ಇಯರ್ಸ್ ಅಲ್ಲಿ ನೀವು ಕೂಡ ಔದ್ಯೋಗಿಕ ಅಂದ್ರೆ ಪ್ರೊಫೆಷನಲ್ ಆಗಿ ತಮ್ಮದೇ ಆದ ಗುರಿಗಳನ್ನ ಈಗಾಗಲೇ ಇಟ್ಕೊಂಡಿರ್ತೀರಾ. ಏನಾದ್ರೂ ಒಂದ್ ಕೆಲವು ಎಜುಕೇಶನ್ ಅಂದ್ರೆ ಜರಿ ಪುಸ್ತಕ ಓದೋದಂತ ಅನ್ಕೊಳ್ಬೇಡಿ. ನಿಮ್ ಸುತ್ತ ಏನಾಗ್ತಾ ಇದೆ ನೀವು ಯಾವ ರೀತಿ ಅದನ್ನ ಸ್ಪಂದಿಸ್ಬೇಕು, ನಿಮ್ಮನ್ನ ನೀವು ಸರಿದೂಗಿಸ್ಕೊಂಡು ಮುಂದೆ ಕೂಡ ಯಾವ ರೀತಿ ಹೋಗ್ಬೋದು. ಈಗ ಫೋನ್ಸ್ ಇದೆ, ಟೆಕ್ನಾಲಜಿ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಅದಾದಷ್ಟು ಕೂಡ ಜಾಸ್ತಿ ಡಿವಿಯೇಷನ್ಸ್ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ಆ ಡಿವಿಯೇಷನ್ಸ್ ನ ಸರಿ ಮಾಡ್ಕೊಂಡು ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಗೊತ್ತಿ ಎಷ್ಟೊಂದು ಸೋಷಿಯಲ್ ಮೀಡಿಯಾ ಇದೆ, ವಾಟ್ಸ್ಆಪ್ ಇದೆ, ಟೆಲಿಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಎಲ್ಲದರಲ್ಲಿ ಟೀನೇಜ್ ಇರುತ್ತೆ. ನೀವು ನಿಮ್ಮ ಫೋಟೋಸ್ ಅಥವಾ ಪ್ರೈವೇಟ್ ಏನು ಪ್ರೈವೇಸಿ ಇಂತ ಫೋಟೋಸ್ ಇರ್ತದ ಅಥವಾ ಬೇರೆ ಇನ್ಫಾರ್ಮೇಶನ್ ಹಾಕೊಂಡಿರ್ತೀರಾ, ಅದು ನೀವು ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾದ ಯಾವ ರೀತಿ ಬೇರೆದನ್ನ ನೀವು ತಿಳ್ಕೊಂಡಿರಲ್ಲ. ಸೊ ಹಾಗಾಗಿ ನೀವು ಸೇಫ್ಟಿ ಆರ್ ಸೆಕ್ಯೂರಿಟಿ ಟೆಕ್ನಾಲಜಿ ಮುಂದೆ ಸೇಫ್ಟಿ ಆರ್ ಸೆಕ್ಯೂರಿಟಿ ಇದ್ದಾಗ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳಿಗೆ ಒಳಗಾಗ್ತೀರಾ. ಸೊ ಹಾಗಾಗಿ ತಮ್ಗೆ ಈಗ ಪ್ರತಿಯೊಬ್ಬರಿಗೂ ಯೂಟ್ಯೂಬ್ ಗೊತ್ತಿದೆ, ನಮ್ಮ ಪೊಲೀಸ್ನವರು ಬಂದು ಕೂಡ ಸೈಬರ್ ಕ್ರೈಮ್ಸ್ ಬಗ್ಗೆ ಕೂಡ ತಮ್ಗೆ ಎದುರಿಗೆ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ತಾವೇ ಜಗಳೂರುಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಜೈ ಭಾರತ್ ಟ್ರಸ್ಟ್ ವತಿಯಿಂದ ಉಚಿತ ಆಂಬ್ಯುಲೆನ್ಸ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಹಸಿರು ನಿಶಾನೆ ತೋರಿಸುವ ಮೂಲಕ ಆಂಬ್ಯುಲೆನ್ಸ್ಗೆ ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಗ್ರಾಮೀಣ ಭಾಗದಿಂದ ರೋಗಿಗಳಿಗೆ ಆಸ್ಪತ್ರೆಗೆ ಕರೆದೊಯ್ಯಲು ಹೆಚ್ಚಿನ ಚಿಕಿತ್ಸೆಗೆ ಹೊರ ಜಿಲ್ಲೆಗಳಿಗೆ ರೋಗಿಗಳಿಗೆ ಕರೆದೊಯ್ಯಲು ಆಂಬ್ಯುಲೆನ್ಸ್ ಸಹಕಾರಿಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ, ಕೆಪಿಸಿಸಿ ಸದಸ್ಯ ಕಲ್ಲೇಶ್ ಪಟೇಲ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್, ಸರಿಗಮ ಪ ಸಿಂಗರ್ ದಿಯಾ ಹೆಗ್ಡೆ, ಮಹಾನಾಯಕ ಖ್ಯಾತಿಯ ಅಶ್ವಿನ್ ಶರ್ಮಾ,
ಕಾಂಗ್ರೆಸ್ ಮುಖಂಡ ಸುಧೀರ್ ರೆಡ್ಡಿ ಎಂಡಿ ಕೀರ್ತಿ ಕುಮಾರ್ ಮುಸ್ಲಿಂ ಸಮುದಾಯದ ಮುಖಂಡರಾದ ಅತಹರ್ ಖಾನ್ ಸ್ಟಾರ್ ಸನಾವುಲ್ಲಾ ಇಕ್ಬಾಲ್ ಅಹಮದ್ ಪಟ್ಟಣ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಅಲಿ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಮಹೇಶ್ವರಪ್ಪ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಬಿಜಿ ವಿನಯ್ ಕುಮಾರ್ ಜೈ ಭಾರತ್ ಟ್ರಸ್ಟ್ನ ಮುಖ್ಯಸ್ಥ ಬರ್ಕತ್ ಅಲಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ವೈದ್ಯರು ಸಿಬ್ಬಂದಿಗಳು ಮತ್ತಿತರರಿದ್ದರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ತಾಲೂಕು ಮಟ್ಟದ ಪ್ರಾಥಮಿಕ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ಜಗ್ಲುಪಟ್ಟಣದ ಜೆಎಂ ಇಮಾಮ್ ಸ್ಮಾರಕ ಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿ ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಿಗೆ ಸ್ಪರ್ಧಾತ್ಮಕ ಕ್ರೀಡೆ ಕಲೆಗಳನ್ನು ಮಾಡಿಸುವ ಮೂಲಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉನ್ನತ ಶ್ರೇಣಿಯಲ್ಲಿ ಉತ್ತಮ ಹೆಸರು ಗಳಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ, ಕೆಪಿಸಿಸಿ ಸದಸ್ಯ ಕಲ್ಲೇಶ್ವರ್ ಪಟೇಲ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ, ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಹೇಶ್ವರಪ್ಪ, ಕ್ಷೇತ್ರ ಸಮನ್ವಯಾಧಿಕಾರಿ ಡಿಡಿ ಹಾಲಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಅಲಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹನುಮಂತೇಶ್, ಕಾರ್ಯದರ್ಶಿ ಅಂಜಿನಾಯಕ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ವಿವಿಧ ಶಾಲೆಯ ಶಿಕ್ಷಕರು ಮತ್ತಿತರರಿದ್ದರು. ನಾನು ಶಾಸಕನಾದ ಮೇಲೆ ನನ್ನ ಕನಸು ಏನಿತ್ತು ಅಂತ ಹೇಳಿದ್ರೆ, ರಾಷ್ಟ್ರೀಯ ಹಬ್ಬಗಳಿರಬಹುದು, ಇನ್ನು ಅದಕ್ಕೆ ಸರಿಸಮಾನಾಗಿರ್ತಕ್ಕಂತ ಕಾರ್ಯಕ್ರಮಗಳಿರಬಹುದು, ಆ ಕಾರ್ಯಕ್ರಮದಲ್ಲಿ ನನ್ನ ಮೊಟ್ಟ ಮೊದಲ ಆದ್ಯತೆ ಕೊಟ್ಟಿದ್ದು ಶಿಕ್ಷಕ ಜಯಂತಿ. ಆ ಜಯಂತಿ ಮಾಡೋದಕ್ಕೆ ಪೂರ್ವಭಾವಿ ಸಭೆಯಲ್ಲಿ ಒಂದು ತಿಂಗಳ ಕಾಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಧಿಕಾರಿಗಳಿಗೆ ನಾನು ಏರು ದೊರೆಯಲ್ಲಿ ಮಾತನಾಡಿ ಕಾರಣ ಇಷ್ಟನೇ. ಜಗಳಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಶ್ರೀಶ್ರೇಷ್ಠ ಭಕ್ತ ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಕನಕದಾಸ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಅವರು, ಕನಕದಾಸರು ವಚನಗಳ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದ ಮಹಾನ್ ಪುರುಷರಾಗಿದ್ದಾರೆ. ಅವರ ತತ್ವಗಳು ನೀತಿ ಬೋಧನೆಯನ್ನು ತಿಳಿಸುತ್ತಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕರಿಬಸಪ್ಪ, ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ, ಕೆಪಿಸಿಸಿ ಸದಸ್ಯ ಕಲ್ಲೇಶ್ವರ್ ಪಟೇಲ್, ಕುರುಬ ಸಮುದಾಯದ ಅಧ್ಯಕ್ಷ ಓಮಣ್ಣ, ರೇವಣ ಸಿದ್ದಪ್ಪ, ದಲಿತ ಮುಖಂಡ ಶಂಭುಲಿಂಗಪ್ಪ, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಕುಬೇಂದ್ರಪ್ಪ, ಶಿವಣ್ಣ, ಶಿವನಗೌಡ, ಅನುಪ್ ರೆಡ್ಡಿ, ನಿವೃತ್ತ ಸಮಾಜ ಇಲಾಖೆಯ ಅಧಿಕಾರಿ ಮಹೇಶ್ವರಪ್ಪ, ಕ್ಷೇತ್ರ ಸಮನ್ವಯಾಧಿಕಾರಿ ಡಿಡಿ ಹಾಲಪ್ಪ, ಕೆಚ್ಚೇನಹಳ್ಳಿ ಹರೀಶ್, ಅಜ್ಜಪ್ಪ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ಸಮಾಜದ ಮುಖಂಡರು ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.